ರಾಮನಾಮ, ಕೋಟಿ ನಿರ್ಮಾಪಕ ರಾಮು ಟೋಪಿ ಕೆಲಸ. ಒಂದಾನೊಂದು ಕಾಲದಲ್ಲಿ ಕೋಟಿ ರಾಮು ಎನಿಸಿಕೊಂಡಿದ್ದವರು ನಿರ್ಮಾಪಕ ರಾಮು. ರಾಮು ಬ್ಯಾನರ್ ಎಂದರೆ ಅಲ್ಲಿ ಭಯಾನಕ ಶ್ರೀಮಂತಿಕೆ ಇರುತ್ತದೆ, ಬೇಕು ಬೇಕಾದಷ್ಟು ದುಡ್ಡು ಸುರಿತಾರೆ, ಕೆಲಸ ಮಾಡಿದವರಿಗೂ ಪಕ್ಕಾ ಪೇಮೆಂಟು, ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರುತ್ತಿದ್ದವು. ಆದರೆ ಮೇಲಿಂದ ಮೇಲೆ ಮಾಲಾಶ್ರೀ ಅವರ ಸಿನಿಮಾಗಳನ್ನು ನಿರ್ಮಿಸಿದ್ದೋ ಅವು ದಪ್ಪ ದಪ್ಪನೆ ನೆಲಕ್ಕುರುಳಿದ್ದರ ಮಹಿಮೆಯೋ ಗೊತ್ತಿಲ್ಲ. ರಾಮು ಮತ್ತು ಅವರ ಬ್ಯಾನರಿನ ಹಿಂದಿದ್ದ ಹೆಸರು ಈಗಿಲ್ಲ. ಅಯ್ಯೋ, ಈ ವಯ್ಯ ಕಾಸು ಕೊಡಲ್ರಿ, ಒಪ್ಪಿಕೊಂಡ ಪೇಮೆಂಟು ಕೊಡೋಕ್ಕೆ ಪರದಾಡಿಸ್ತಾನೆ ಅನ್ನೋ ಮಾತು ತೀರಾ ಇತ್ತೀಚಿನ ವರ್ಷಗಳಲ್ಲಿ ಮಾಮೂಲಾಗಿ ಬಿಟ್ಟಿದೆ. ಕೋಟಿ ರಾಮು ಅಂತ ಹೊಗಳುತ್ತಿದ್ದವರೆಲ್ಲ ಟೋಪಿ ರಾಮ ಅಂತ ಆಡಿಕೊಳ್ಳುತ್ತಿದ್ದಾರೆ. ಆದರೆ ರಾಮು ಮಾತ್ರ ಕೆಲಸ ಮಾಡಿದ ಕಾರ್ಮಿಕರಿಗೆ ಉಂಡೆ ನಾಮ ತಿಕ್ಕುವ ಕಾರ್ಯವನ್ನು ಇಂದಿಗೂ ಅನೂಚಾನವಾಗಿ ಮುಂದುವರಿಸಿಕೊಂಡೇ ಬರುತ್ತಿದ್ದಾರೆ. ಇತ್ತೀಚೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿದ್ದ 99 ಎನ್ನುವ ಸಿನಿಮಾ ಒಂದು ತೆರೆಗೆ ಬಂದಿದೆ. ಬಹುಶಃ ಗಣೇಶ್ ವೃತ್ತಿ ಬದುಕಿನಲ್ಲೇ ತೀರಾ ಪ್ರಚಾರವೇ ಇಲ್ಲದೆ ಬಿಡುಗಡೆಗೊಂಡಿರುವ ಸಿನಿಮಾ ಇದಾಗಿದೆ. ಕಡೇ ಪಕ್ಷ ಪತ್ರಿಕಾ ಪ್ರದರ್ಶನವನ್ನು ಏರ್ಪಡಿಸಲಾರದಷ್ಟು ರಾಮು ಬರ್ಬಾದಾಗಿದ್ದಾರೆ. ಸಿನಿಮಾದ ಗೆಲುವು ಸೋಲು ಇತ್ಯಾದಿಗಳೇನೇ ಇರಲಿ, ಕೆಲಸ ಮಾಡಿದ ಕಾರ್ಮಿಕರಿಗೆ ರಾಮು ದುಡ್ಡು ಕೊಡದೆ ಯಾಮಾರಿಸುವುದಂತೂ ಖಂಡನೀಯ. ಈ ಹಿಂದಿನ ಸಿನಿಮಾಗಳಲ್ಲೂ ರಾಮು ತಂತ್ರಜ್ಞರಿಗೆ ಯಾಮಾರಿಸಿರುವ ಸಾಕಷ್ಟು ಉದಾಹರಣೆಗಳಿವೆ. ಆದರೂ ಜನ ಮತ್ತೆ ಮತ್ತೆ ರಾಮು ತೋಡಿದ ಕೆಟ್ಟದಲ್ಲಿ ಬಿದ್ದು ಇಲ್ಲವಿಲ್ಲ ಎನ್ನುವಂತಾಗಿದೆ. ಆರಂಭದಲ್ಲಿ ಸಿನಿಮಾ ಕಾರ್ಮಿಕರು ಮತ್ತು ತಂತ್ರಜ್ಞರನ್ನು ಕರೆಸಿಕೊಂಡು ಇಂತಿಷ್ಟು ಸಂಭಾವನೆ ಮಾತಾಡಿ ಅಡ್ವಾನ್ಸ್ ಕೊಡೋದು ರಾಮು ವಾಡಿಕೆ. ಹೇಗೂ ಅಡ್ವಾನ್ಸ್ ಬಂದಿದೆಯಲ್ಲ ಅಂತ ಕೆಲಸ ಶುರು ಮಾಡಿದವರು ಮತ್ತೊಂದು ಕಂತಿನ ಪೇಮೆಂಟು ಕೇಳಿದಾಗ ಕೊಡಬೇಕಾದ್ದರಲ್ಲಿ ಅರ್ಧ ಕೊಡುತ್ತಾರೆ. ಇನ್ನು ಕೆಲಸ ಮುಗಿಯೋ ಹೊತ್ತಿಗೆ ಒಪ್ಪಿಕೊಂಡಿದ್ದರಲ್ಲಿ ಮಿಕ್ಕಿದ್ದು ಬರಬಹುದು ಅನ್ನೋದು ಕಾರ್ಮಿಕರ ಅಂದಾಜಾಗಿರ್ತದೆ. ಮಿಕ್ಕ ಹಣವನ್ನು ರಿಲೀಸ್ ಆದ ಮೇಲೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ನಂತರ ಸಿನಿಮಾ ಲಾಸ್ ಆಗಿಬಿಡ್ತು, ಮುಂದಿನ ಸಿನಿಮಾಗೆ ಕೆಲಸ ಮಾಡಿ ಆಗ ಕೊಡ್ತೀನಿ ಅನ್ನೋ ಡೈಲಾಗು ರಾಮು ಬಾಯಲ್ಲಿ ಉದುರುತ್ತದೆ. ಹೀಗೆ ರಾಮುವಿನಿಂದ ಸಿನಿಮಾ ಜನ ಮತ್ತೆ ಮತ್ತೆ ಯಾಮಾರುತ್ತಲೇ ಬಂದಿದ್ದಾರೆ. ಇದು ಯಾವತ್ತಿಗೆ ಕೊನೆಯಾಗುತ್ತದೋ ಗೊತ್ತಿಲ್ಲ.